ದುಡ್ಡು ಉಳಿತಾಯ, ಆರೋಗ್ಯನೂ ಬರುತ್ತೆ. ಈ ರೆಸಿಪಿ ಮಾಡಿ ಒಮ್ಮೆ ತಿಂದು ನೋಡಿ, ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ ಲಾಗ್ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಇಲ್ಲಿ ಮನೆ ಮುಂದೆ ಒಂದು ಸ್ವಲ್ಪ ಕಳೆ ಎಲ್ಲ ಬೆಳ್ಕೊಂಬಿಟ್ಟಿತ್ತು, ಮತ್ತು ಕುದಿನ ಕೂಡ ಇತ್ತು, ತುಂಬ ತುಂಬ ಬಲ್ತೋಗಿತ್ತಲ್ಲ, ಅದಕ್ಕೆ ಅದ್ರ ಜೊತೆ ಹುಲ್ಲೆಲ್ಲ ತುಂಬ ಬೆಳ್ಕೊಂಡಿತ್ತು. ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೆ. ಸ್ವಲ್ಪ ಕುದಿನನೂ ಕಿತ್ಕೊಂಡು ಕವರ್ಗೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಕಿತ್ತಿ ಕಿತ್ತಿ ಸಿಕ್ತಂಗೆ ಕಿತ್ಕೊಂಡು ಚೆನ್ನ ಚೆನ್ನಾಗಿರತ್ತವು. ಅಷ್ಟರಲ್ಲಿ ಹುಡುಗರು ಬಂದರು, ಕವರ್ ಎತ್ಕೊಂಡು ಬಂದರು. ಒಂದು ಸ್ವಲ್ಪ ಕುದಿನ ಎಲ್ಲ ಕಿತ್ತಿದ್ದೀನಿ ಹಾಕ್ಕೊಳ್ಳಿ ಅಂದ್ಬಿಟ್ಟು ಕರೆದ್ಬಿಟ್ಟು ಅವರು ಫ್ರೆಶ್ ಅಪ್ ಆಗಿ ಸಂಜೆ ಹಂಗೆ ನಾನು ಏನಾದರೂ ಈ ಕಳೆ ಎಲ್ಲ ಕೀಳೋದು ಹುಡುಗರು ಬರೋ ಟೈಮ್ಗೆ ಇದ್ದಾಗ ನಾನು ಒಳಗೆ ಸೇರ್ಕೊತೀನಿ. ಅದು ಇದು ಕೆಲಸ ಮಾಡಿಕೊಂಡು ನೀರಿದ್ದಾಗ ಮಾತ್ರ ಆಚೆಗಡೆ ಬರೋದು, ಇದ್ದಾಗ ಈ ಕೆಲಸ ಮಾಡುವಾಗ ಈಚೆಗಡೆ ಬಂದು ಕೆಲಸ ಮಾಡ್ಕೊತೀನಿ. ಜಾಸ್ತಿ ಎಲ್ಲನೂ ಕ್ಲೀನ್ ಮಾಡೋಕ್ಕೆ ಹೋಗಲ್ಲ, ನನಗೆ ಎಲ್ಲೆಲ್ಲಿ ಬೇಕು ಅಷ್ಟಷ್ಟು ಅಗಲ ಮಾತ್ರ ನಾನು ಕ್ಲೀನ್ ಮಾಡ್ಕೊತೀನಿ. ಏನು ಎಲ್ಲನೂ ಕ್ಲೀನ್ ಮಾಡೋದಿಲ್ಲ, ಕಳೆ ಬೆಳೆದಷ್ಟು ಭೂಮಿ ಫಲವತ್ತಾಗಿರುತ್ತೆ ಅಂತ ಬಿಡ್ತೀನಿ. ಹಂಗೂ ಬಂದವರೆಲ್ಲರೂ ಕೇಳ್ತಾರೆ ಎಲ್ಲ ಕ್ಲೀನ್ ಮಾಡೋಕ್ಕಿಲ್ವಾ ಅಂತ. ಎಷ್ಟು ಕ್ಲೀನ್ ಮಾಡೋದು, ಕ್ಲೀನ್ ಮಾಡ್ತಾನೇ ಇದ್ದರೆ ಬತ್ತನೇ ಇರ್ತದೆ. ಏನು ಕೆಲಸ ಅಂದರೆ ಬೆಳಗ್ಗೆ ಎದ್ದು ನಾನು ಕಳೆ ತೆಗೆಯೋದೇ ಕೆಲಸ ಅನ್ನೋಂಗೆ ಇರ್ತದೆ. ಅದಕ್ಕೆ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಇವಾಗ ಬೇಸಿಗೆ ಬಂತಲ್ವ, ಇನ್ಮೇಲೆ ಕಳೆ ಅಷ್ಟೊಂದು ಬರಲ್ಲ. ಅದಕ್ಕೆ ಇವಾಗ ಕ್ಲೀನ್ ಮಾಡಿದ್ರೆ ಒಂದು ಸ್ವಲ್ಪ ಬೇಸಿಗೆ ಮುಗಿಯೋ ತನಕ ನೀಟಾಗಿರುತ್ತೆ. ಆಮೇಲೆ ಇಲ್ಲಿ ಕುದಿನ ಗಿಡ ಬರುತ್ತೆ, ಅದಕ್ಕೆ ಎಲ್ಲ ನೀಟಾಗಿ ತೆಗೆದ್ಬಿಟ್ಟು ನೀರು ಹಾಕಿದ್ರೆ ಕುದಿನ ಚೆನ್ನಾಗಿ ಬರುತ್ತಲ್ಲ ಅಂದ್ಬಿಟ್ಟು ತೆಗಿತಾ ಇದ್ದೀನಿ ಅಷ್ಟೇ. ಇವತ್ತಿನ ರೆಸಿಪಿಯಿಂದ ಹಣನೂ ಉಳಿತಾಯ, ಆರೋಗ್ಯನೂ ಬರುತ್ತೆ ಅಂತ ಯಾಕೆ ಹೇಳಿದೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಒಂಚೂರು ಬನ್ನಿ. ಬಾಳೆ ಹೂವಿಂದ ನಾನು ರೆಸಿಪಿ ಮಾಡ್ತಾ ಇರೋದು. ಆದರೆ ಈ ರೆಸಿಪಿ ನಿಮಗೆ ಯೂಟ್ಯೂಬ್ ಸರ್ಚ್ ಮಾಡಿ ನೋಡಿ ಸಿಗಲ್ಲ, ನನ್ನ ನ್ಯೂ ರೆಸಿಪಿ ಅಂತಲೇ ಹೇಳ್ಬೋದು. ಚಪಾತಿ, ದೋಸೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಕಿಡ್ನಿ ಕಲ್ಲಿದ್ದಾಗ ಇದನ್ನು ತಿಂದರೆ ತುಂಬ ಒಳ್ಳೆಯದು, ನಾರಿನಂಶ ಇರೋದರಿಂದ ಕಿಡ್ನಿ ಕಲ್ಲು ಕೂಡ ಹೋಗುತ್ತೆ ಅಂತಾರೆ. ಮತ್ತು ನಮ್ಮ ಕರಳಲ್ಲಿ ಏನಾದರೂ ಸಮಸ್ಯೆ ಇದ್ದರೆ, ಏನಾದರೂ ಬೇಡದೇ ಇರೋದು, ಏನಾದರೂ ಮಂದ ಅಂತೆಲ್ಲ ಹೇಳ್ತಾರಲ್ಲ, ಆ ರೀತಿ ಯಾವುದಾದ್ರೂ ಸಮಸ್ಯೆ ಇದ್ದರೆ ಅದಕ್ಕೂ ತುಂಬ ಒಳ್ಳೆಯದು. ಏಕೆಂದರೆ ಇದು ನಾರಿನಂಶ ಇರೋದರಿಂದ ಇದಕ್ಕೆ ಎಲ್ಲವನ್ನು ಈಚೆ ತೆಗೆಯುವಂಥ ಶಕ್ತಿ ಇರುತ್ತೆ. ಅದಕ್ಕೋಸ್ಕರ ಇದನ್ನು ತಿನ್ನಬೇಕು. ಚಿಕ್ಕವರಿಂದ ದೊಡ್ಡವ್ರವರೆಗೂ ಯಾವುದೇ ತೊಂದರೆ ಬಂದ ಮೇಲೆ ತಿನ್ನೋದಕ್ಕಿಂತ ತೊಂದರೆ ಬರೋದಕ್ಕೆ ಮುಂಚೆನೇ ತಿಂದರೆ ತುಂಬ ಒಳ್ಳೆಯದಲ್ವಾ? ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಏನಿಲ್ಲ, ಫ್ರೀಯಾಗಿ ಸಿಗುತ್ತೆ. ನಾವೀಗ ಬೆಳಗ್ಗೆ ಹೊತ್ತು ಒಂದು ಕಡಲೆಕಾಳು ಜೊತೆ ಒಂದು ಸ್ವಲ್ಪ ತರಕಾರಿ ಹಾಕಿ ಮಾಡಬೇಕು ಅಂದರೆ ಒಂದು 30 ರೂಪಾಯಿಗಾರು ತರಕಾರಿ, ಒಂದು 1/2 ಕೆಜಿ ತರಕಾರಿ ತಂದು ಹಾಕ್ಲೇಬೇಕಲ್ವಾ? ಅದಕ್ಕೋಸ್ಕರ ಈಗ ವೇಸ್ಟಾಗಿ ಮನೆ ಹತ್ರನೇ ಸಿಗೋ ಈ ಬಾಳೆ ಹೂವಿಂದ ಮಾಡೋದಾದರೆ ಹಣ ಉಳಿತಾಯ ಆಗಲಿಲ್ವಾ, ಮತ್ತು ಆರೋಗ್ಯನೂ ಬರುತ್ತೆ. ಈಗ ಹಾಸ್ಪಿಟ್ಲಿಗೆ ಹೋದರೆ ಕಿಡ್ನಿಲಿ ಪ್ರಾಬ್ಲಮ್ಮು, ಒಂದು ಸ್ವಲ್ಪ ಹೊಟ್ಟೆ ನೋವು ಅಂತ ಹೋದರೂ ಎಲ್ಲ ಚೆಕ್ ಮಾಡಿ ಒಂದು 5,000 10,000 ಕಿತ್ತೆ ಕೀಳ್ತಾರೆ ನಾನು ನೋಡಿದ ಪ್ರಕಾರ. ಅಂಥದ್ರಲ್ಲಿ ಆರೋಗ್ಯ ಬರುತ್ತೆ, ಹಣ ಬರುತ್ತೆ ಅಂತ ನಾನು ಈ ಉದ್ದೇಶಕ್ಕೆ ಹೇಳಿರೋದು. ಏನಪ್ಪ ಈ ರೆಸಿಪಿ ಮಾಡ್ಕೊಂಡು ತಿಂದ್ಬಿಟ್ರೆ ಹಣನೂ ಉಳಿತಾಯ ಆಗಿ ಆರೋಗ್ಯನೂ ಬಂದ್ಬಿಡುತ್ತಾ ಈ ಥರ ಹೇಳ್ತಾವ್ರೆ ಅಂತ ತಿಳ್ಕೊಬೇಡಿ. ಯಾವುದನ್ನು ಯಾವುದಕ್ಕೆ ಪ್ರಯೋಜನ ಆಗುತ್ತೆ, ಯಾವ ರೆಸಿಪಿಯಿಂದ ಅನ್ನೋ ಉದ್ದೇಶನ ನಾನು ನಿಮಗೆ ತಿಳಿಸಿ ಹೇಳ್ತಾ ಇದ್ದೀನಿ ಅಷ್ಟೇ. ತುಂಬ ಒಳ್ಳೆಯದಿದೆ ರೆಸಿಪಿ, ನೀವು ಸರ್ಚ್ ಮಾಡಿ ನೋಡಿಬೇಕಾದ್ರೆ. ಈ ರೆಸಿಪಿ ನನ್ನ ನ್ಯೂ ರೆಸಿಪಿ ಅಂತಲೇ ಹೇಳ್ಬೋದು, ನಾನು 1-2 ಸಲ ಹಾಕಿದ್ದೀನಿ, ಟ್ರೈ ಮಾಡಿ ಚೆನ್ನಾಗಿರುತ್ತೆ. ಇವಾಗ ಹೇಗೆ ಮಾಡೋದು ರೆಸಿಪಿನ ಅಂತ ನೋಡೋಣ ಬನ್ನಿ. ನಾನಿಲ್ಲಿ 1/2 ಹೋಳು ಕಾಯಿ ತುರಿದು ಹಾಕ್ಕೊಂಡಿದ್ದೀನಿ ಜಾರ್ಗೆ. ಮಸಾಲೆನ ಒಗ್ಗರಣೆ ಮಾಡಿ ರುಬ್ತಾ ಇಲ್ಲ ನಾನು, ಹಸಿ ಮಸಾಲೆನೇ ಜಾರ್ಗೆ ಹಾಕ್ಕೊತಾ ಇದ್ದೀನಿ. 1/2 ಇಂಚು ಶುಂಠಿ, 1-2 ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಇವಾಗ 1 ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಚಕ್ಕೆ, 1/3 ಲವಂಗ, ಕೊತ್ತಂಬರಿ ಸೊಪ್ಪು, 1 ಸಣ್ಣದು ಟೊಮೊಟೊ. ಈಗ ನಾವು ಮಟನ್ ಸಾರು ಪುಡಿ ಹಾಕ್ಕೊತಾ ಇದ್ದೀನಿ, ನೀವು ಬೇಕು ಅಂದರೆ ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ ಹಾಕ್ಕೊಳ್ಳಿ. ಇದೊಂದು 3 ಸ್ಪೂನ್ ಹಾಕ್ಕೊಂಡು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ರುಬ್ಕೊಳ್ಳೋದು ಅಷ್ಟೇ. ನಾನು ಇಲ್ಲಿ ಉರಿವಾಗ್ಲೇ ಒಂದು ಸ್ವಲ್ಪ ಮಸಾಲೆನ ಬಾರಿಸ್ಕೊತೀನಿ, ಅದಕ್ಕೆ ನಾನು ಉರಿಯೋಕ್ಕೆ ಮುಂಚೆನೆ ಹಸಿ ಮಸಾಲೆ ರುಬ್ಕೋತಾ ಇದ್ದೀನಿ. ಇಲ್ಲಿ ಬಾಳೆ ಹೂವು ತೊಗೊಂಡಿದ್ದೀನಿ, ಸಣ್ಣ ಸಣ್ಣದು ಸಿಕ್ತು, ಅದಕ್ಕೆ 2 ತೊಗೊಂಡು ಬಂದಿದ್ದೀನಿ. ದಪ್ಪದಾದರೆ ಒಂದೇ ಸಾಕು. ಮೇಲ್ಗಡೆ ಒಂದು ಸ್ವಲ್ಪ ರೆಡ್ ಕಲರ್ದಿರೋದೆಲ್ಲ ತೆಗೆದ್ಬಿಡ್ತೀನಿ. ಆದರೆ 4-5 ಎಲೆ ತೆಕ್ಕೊಂಡ್ರೆ ವೈಟ್ ಎಲೆ ಕಾಣೋ ತನಕ ಅಷ್ಟೇ ಸಾಕು. ಮೇಲ್ಗಡೆದು ಒಂದು ಸ್ವಲ್ಪ ಬಲ್ತಿರುತ್ತೆ ಅಂತ 4-5 ಎಲೆ ತೆಗೆದಾಕ್ಬಿಟ್ಟು
ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ತುಂಬ ಸಣ್ಣದು, ಅದಕ್ಕೆ ಎರಡು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಆಗುತ್ತೆ, ದಪ್ಪಕ್ಕಿದ್ದಿದ್ರೆ ಹೂವು ಒಂದೇ ಸಾಕಾಗ್ತಿತ್ತು. ಇದು ಸಣ್ಣ ಸಣ್ಣದಲ್ವ, ಅದಕ್ಕೆ ಎರಡು ತೊಗೊಂಡಿದ್ದೀನಿ. ಬನ್ನಿ ಇವಾಗ ಒಗ್ಗರಣೆಗೊಂದು ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿನೇನು ಸಣ್ಣ ಕಟ್ ಮಾಡೋಂಗಿಲ್ಲ, ಈ ರೀತಿ ಉದ್ದುದ್ದಕ್ಕೆ ಸ್ಲೈಸ್ ಮಾಡಿಕೊಂಡ್ರೆ ಸಾಕು. ಒಗ್ಗರಣೆಗೆ ಹಾಕೋದಕ್ಕೆ ಅಂದ್ಬಿಟ್ಟು ಒಂದು ಕಟ್ ಮಾಡಿಕೊಂಡೆ. ಇವಾಗ ಈಗ ಬಾಳೆ ಹೂವೇ ಈ ರೀತಿ ಸಣ್ಣ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ಯಾವ ರೀತಿ ಕಟ್ ಮಾಡ್ತಾ ಇದ್ದೀನಿ ಅದೇ ರೀತಿ ಕಟ್ ಮಾಡ್ಕೊಳ್ಳಿ. ಸಣ್ಣಕ್ಕಿದ್ದಷ್ಟು ಚೆನ್ನಾಗಿ ಬೇಯುತ್ತೆ, ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಎಲ್ಲವನ್ನು ಇದೇ ರೀತಿ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಕಡಲೆಕಾಳು ರಾತ್ರಿನೇ ನೆನೆಸಿ ಒಂದೆರಡು ಸಲ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಎಲ್ಲ ಕಟ್ ಮಾಡಾದಮೇಲೆ ಒಂದೆರಡು ಮೂರು ಸಲ ನೀಟಾಗಿ ತೊಳ್ಕೊತೀನಿ. ತೊಳೆದಿಟ್ಕೊಂಡಾದಮೇಲೆ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು 4-5 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಏಕೆ ಅಂದರೆ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡಬೇಕು, ಅದಕ್ಕೆ ಒಂದು 4-5 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಉದ್ದುದ್ದು ಕಟ್ ಮಾಡ್ಕೊಂಡಿರೋದು ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇವಾಗ ನೆನೆಸಿ ತೊಳೆದು ಇಟ್ಕೊಂಡು ನೆನೆಸಿ ಇರೋ ನೀರನ್ನ ಬಸಿದ್ಬಿಟ್ಟು ಇನ್ನೊಂದೆರಡು ಸಲ ಚೆನ್ನಾಗಿ ತೊಳೆದು ನೀರು ಸೋರಿಸಿ ಹಾಕ್ಕೊಳ್ಳಿ. ಈಗ ಕಡಲೆಕಾಳು ಈರುಳ್ಳಿ ಎಲ್ಲನೂ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಒಂದು 2 ನಿಮಿಷ ಫ್ರೈ ಆದಮೇಲೆ ಈಗ ಬಾಳೆ ಹೂವು ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದು ಕೂಡ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡಬೇಕು, ಚೆನ್ನಾಗೊಂದು ಪರಿಮಳ ಬರುತ್ತೆ ಅದು ಫ್ರೈ ಆದಮೇಲೆ. ಅದಕ್ಕೋಸ್ಕರ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ, ಎಲೆಕೋಸು ಕಡಲೆಕಾಳು ಅನ್ನೋ ರೀತಿ ಕಾಣಿಸ್ತಾ ಇದೆ. ಇವಾಗ ಒಂದು ಚಿಟಕಿ ಉಪ್ಪು ಹಾಕ್ಕೊತೀನಿ, ಒಂದು ಸ್ವಲ್ಪ ಅರ್ಶಿನದ ಪುಡಿನೂ ಸೇರಿಸ್ಕೋಬೇಕು ಇದೇ ಟೈಮಲ್ಲಿ. ಅರ್ಶಿನದ ಪುಡಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಅದೊಂದು ಸ್ವಲ್ಪ ನೋಡಿ ಇವಾಗ ಚೆನ್ನಾಗಿ ಹುರಿದು ಆಗೈತೆ. ಇವಾಗ ಮಸಾಲೆ ರುಬ್ಕೊಂಡಿದ್ವಲ್ಲ, ಮಸಾಲೆ ಹಸಿ ಮಸಾಲೆನೇ ರುಬ್ಬಿರೋದ್ರಿಂದ ಇವಾಗ ಆ ಮಸಾಲೆನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು 2 ನಿಮಿಷ. ಅದು ಮಸಾಲೆದೆಲ್ಲ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ರೀತಿ ಎಲ್ಲನ ಮಿಕ್ಸ್ ಮಾಡ್ಕೋಬೇಕು, ಆಮೇಲೆ ಎಷ್ಟು ಬೇಕಷ್ಟು ನೀರು ಸೇರಿಸ್ಕೊಳ್ಳೋಣ. ಅಂದರೆ ನಮಗೆ ಇವಾಗ ಚಪಾತಿ ದೋಸೆ ಈ ರೀತಿ ಇರೋದರಿಂದ ಒಂದು ಸ್ವಲ್ಪ ಗೊಜ್ಜು ಥರ ಇರಬೇಕು, ಜಾಸ್ತಿ ನೀರು ಹಾಕುವಂಗಿಲ್ಲ, ಈ ರೀತಿ ಇದ್ದರೆ ಸಾಕು. ನಾನಿವತ್ತು ಅಕ್ಕಿ ರೊಟ್ಟಿ ಮಾಡಿದೆ, ಅಕ್ಕಿ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ ಚೆನ್ನಾಗಿತ್ತು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಇವಾಗ ಇದು ರೆಡಿ ಆಯಿತು. ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 2-3 ಕೂಗು ಕೂಗಿಸ್ಕೊಂಡ್ರೆ ಗೊಜ್ಜು ರೆಡಿ ಆಗುತ್ತೆ. ಇವಾಗ ಕುಕ್ಕರ್ ಕೂಗಿ ಆರಾದಮೇಲೆ ತೆಗಿತಾ ಇದ್ದೀನಿ ನೋಡಿ. ನಾನು ಅಷ್ಟು ಎಣ್ಣೆ ಹಾಕಿದ್ದು ಮೇಲೆ ಕಾಣಿಸ್ತಾನೆ ಇಲ್ಲ, ಉರಿವಾಗಲೇ ಎಲ್ಲ ಹೀರ್ಕೊಂಬಿಟ್ಟೈತೆ. ಒಂಚೂರೈತೆ ಎಣ್ಣೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಒಂದು 3 ವಿಸಿಲ್ ಕೂಗಿಸಿದ್ದೀನಿ. ನಿಮ್ಮ ಕುಕ್ಕರಲ್ಲಿ ಎಷ್ಟು ಕೂಗಿಸಿದ್ರೆ ಬೇಯುತ್ತೆ ನೋಡಿಕೊಂಡು ಕೂಗಿಸ್ಕೊಳ್ಳಿ. ಬನ್ನಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ. ನಾನು ಅಕ್ಕಿ ರೊಟ್ಟಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಸೂಪರ್ ಕಾಂಬಿನೇಷನ್ನು ಚೆನ್ನಾಗಿತ್ತು, ನನ್ನ ಮಕ್ಕಳಿಗಂತೂ ತುಂಬ ಇಷ್ಟ. ಅದಕ್ಕೆ ಮಾಡ್ತಾ ಇರ್ತೀನಿ ನಾನು, ವಾರಕ್ಕೊಂದ್ಸಲ ಮಿಸ್ ಮಾಡ್ತೇನೆ. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.